ಸ್ವಾಮೀಜಿಗೆ ಬೆದರಿಕೆ ಹಿನ್ನೆಲೆ ಸ್ವಾಮೀಜಿಗೆ ಸೂಕ್ತ ಭದ್ರತೆಯನ್ನ ಒದಗಿಸುವುದಕ್ಕೆ ಸಿಎಂ ಸೂಚನೆ ನೀಡಿದ್ದಾರೆ. ಶಾಸಕ ಬೆಲ್ಲದ ಮನವಿ ಮೇರೆಗೆ ಭದ್ರತೆಗೆ ಸೂಚನೆ ನೀಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಸೂಕ್ತ ಭದ್ರತೆಗೆ ಮನವಿ ಮಾಡಿದ್ರು ಶಾಸಕ ಅರವಿಂದ ಬೆಲ್ಲದ. ಸರ್ಕಾರದ ಮೀಸಲಾತಿ ಒಪ್ಪಿಕೊಂಡಿದ್ದಕ್ಕೆ ಬೆದರಿಕೆಯ ಆರೋಪ ಕೇಳಿಬರ್ತಾ ಇದೆ. ಶ್ರೀಗಳಿಗೆ ಕಾಂಗ್ರೆಸ್ ನಾಯಕರಿಂದ ಬೆದರಿಕೆ ಹಾಕಿದ ಆರೋಪ ಕೇಳಿಬರ್ತಾ ಇದೆ. ಹಾಗಾಗಿ ಶಾಸಕ ಬೆಲ್ಲದ್ ಮನವಿ ಮಾಡಿಕೊಂಡಿದ್ರು ಭದ್ರತೆ ನೀಡಬೇಕು ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ. ಹೀಗಾಗಿ ಸ್ವಾಮೀಜಿಗೆ ಸೂಕ್ತ ಭದ್ರತೆಯನ್ನ ಒದಗಿಸುವುದಕ್ಕೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಸೂಕ್ತ ಭದ್ರತೆಗೆ ಮನವಿ ಮಾಡಿದ್ರು ಶಾಸಕ ಅರವಿಂದ ಬೆಲ್ಲದ್. ಸರ್ಕಾರದ ಮೀಸಲಾತಿ ಒಪ್ಪಿಕೊಂಡಿದ್ದಕ್ಕೆ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಶ್ರೀಗಳಿಗೆ ಕಾಂಗ್ರೆಸ್ ನಾಯಕರಿಂದ ಬೆದರಿಕೆ ಹಾಕಿದ ಆರೋಪ ಇದೆ. ಹೀಗಾಗಿ ಶ್ರೀಗಳಿಗಾಗಿ ಭದ್ರತೆಯನ್ನ ನೀಡಬೇಕು ಅಂತ ಕೇಳಿಕೊಂಡಿದ್ರು ಅರವಿಂದ ಬೆಲ್ಲದ. ಅದೇ ರೀತಿಯಾಗಿ ಸಿಎಂ ಈಗ ಭದ್ರತೆಗೆ ಸೂಚನೆಯನ್ನ ನೀಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗ ಪಂಚಮಸಾಲಿ ಮೀಸಲಾತಿಯನ್ನ ಕಾಂಗ್ರೆಸ್ನ ಪಂಚಮಸಾಲಿ ಸಮುದಾಯದ ನಾಯಕರು ವಿರೋಧಿಸ್ತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಮೀಸಲಾತಿ ನಿಜಕ್ಕೂ ಇಷ್ಟವಿಲ್ವಾ, ಅಥವಾ ಬಿಜೆಪಿ ಸರ್ಕಾರ ನೀಡಿರುವಂತಹ ಮೀಸಲಾತಿ ಅನ್ನೋ ಕಾರಣಕ್ಕೆ ವಿರೋಧನ ಅನ್ನುವಂತಹ ಪ್ರಶ್ನೆ ಎದ್ದಿರುವಂತದ್ದು. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಅದರ ಜೊತೆಗೆ ಜಯ ಮೃತ್ಯುಂಜಯ ಶ್ರೀಗಳಿಗೆ ಈಗ ಭದ್ರತೆಗೆ ಸಹ ಸೂಚನೆ ನೀಡಿದ್ದಾರೆ ಸಿಎಂ. ಪ್ರಗತಿ, ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಬೇಕು ಅಂತೇಳಿ ಕಳೆದ 2.5 ವರ್ಷಗಳನ್ನು ಸುದೀರ್ಘವಾಗಿರುವಂತಹ ಹೋರಾಟಗಳು ನಡೆದಿತ್ತು. ಜಯ ಮೃತ್ಯುಂಜಯ ಸ್ವಾಮೀಜಿ ಇದರ ನೇತೃತ್ವ ವಹಿಸಿಕೊಂಡು ರಾಜ್ಯಾದ್ಯಂತ ಬೇರೆ ಬೇರೆ ಸ್ವರೂಪದ ಹೋರಾಟ ಮಾಡುವ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದ್ರು. ಸರ್ಕಾರ ಅಂತಿಮವಾಗಿ 2A ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಪರ್ಯಾಯ ಮಾರ್ಗವನ್ನ ಕಂಡುಹಿಡಿದಂತ ರಾಜ್ಯ ಸರ್ಕಾರ ಈಗಾಗಲೇ 2D ಮೂಲಕ ಅವರಿಗೆ 7% ಮೀಸಲಾತಿ ಕೊಡಬೇಕು ಅನ್ನುವ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಒಂದು ಸರ್ಕಾರ ನಿರ್ಧಾರವನ್ನ ಹೇಗೆ ಸ್ವಾಗತಿಸಲಾಗುತ್ತೆ ಅಂತಕ್ಕಂಥದ್ದು ಬಹಳ ಕುತೂಹಲ ಇತ್ತು. ಅಂತಿಮವಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ತಮ್ಮ ಹೋರಾಟವನ್ನು ಸ್ಥಗಿತಗೊಳಿಸಿ, ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ, ಸರ್ಕಾರ ಕೊಟ್ಟಿರತಕ್ಕಂಥ 2D ಮೂಲಕ ಕೊಟ್ಟಿರುವಂತಹ 7% ಮೀಸಲಾತಿಯನ್ನು ಸ್ವಾಗತ ಮಾಡಿದ್ರು. ಆದರೆ ಸ್ವಾಮೀಜಿಗಳು ಈ ಒಂದು ಮೀಸಲಾತಿಯನ್ನು ಸ್ವಾಗತ ಮಾಡಿರುವುದಕ್ಕೆ ಹೋರಾಟ ಸಮಿತಿಯಲ್ಲಿ ತೀವ್ರವಾಗಿರುವಂತಹ ವಿರೋಧ ವ್ಯಕ್ತವಾಗಿತ್ತು. ಒಂದ್ ಕಡೆ ಕಾಂಗ್ರೆಸ್ನ ಬೆಂಬಲಿತ ನಾಯಕರೆಲ್ಲರೂ ಕೂಡ, ಅಂದ್ರೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಯಾರು ಹೋರಾಟಗಾರರಿದ್ರು ಅವರೆಲ್ಲರೂ ಕೂಡ ಈ ಒಂದು ಸ್ವಾಮೀಜಿಗಳ ನಿರ್ಧಾರದ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ನಮ್ಮ ಮೂಲಭೂತವಾಗಿರುವಂತ ನಮ್ಮ ಮೂಲ ಬೇಡಿಕೆಯನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ, ಯಾವುದೇ ಕಾರಣಕ್ಕೂ ಸರ್ಕಾರ ಕೊಟ್ಟಿರುವಂತ ಮೀಸಲಾತಿಯನ್ನ ಒಪ್ಪಿಕೊಳ್ಳಬಾರದು ಅನ್ನುವಂತ ಅಭಿಪ್ರಾಯವನ್ನ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂತ ಪಂಚಮಸಾಲಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ವಿಜಯ ಕಾಶ್ಯಪ್ನವರು ಹೇಳುವ ಮೂಲಕ ಸರ್ಕಾರದ ನಿಲುವನ್ನು ವಿರೋಧ ಮಾಡಿದ್ರು. ಆದರೆ ಇದೇ ವಿಚಾರದಲ್ಲಿ ಈಗ ಜಟಾಪಟ್ಟಿ ಮುಂದುವರೆದಿದ್ದು, ಈ ಸರ್ಕಾರ ಕೊಟ್ಟಿರುವಂತಹ ಮೀಸಲಾತಿಯನ್ನು ಒಪ್ಪಿಕೊಂಡಿರುವ ಜಯಮೃತ್ಯುಂಜಯ ಸ್ವಾಮೀಜಿಗೆ ಬೆದರಿಕೆ ಹಾಕುವಂತ ಕೆಲಸಗಳನ್ನು ಮಾಡಲಾಗ್ತಿದೆ ಅನ್ನುವಂತ ಆರೋಪವನ್ನು ಈಗ ಬಿಜೆಪಿ ಶಾಸಕರುಗಳು ಮಾಡ್ತಾ ಇದ್ದಾರೆ. ಅದನ್ನು ಮುಖ್ಯವಾಗಿ ಅರವಿಂದ ಬೆಲ್ಲದವರು ಮಾಜಿ ಶಾಸಕರಾಗಿರುವಂತಹ ವಿಜಯ ಕಾಶ್ಯಪ್ನರ್ ಮತ್ತು ವಿನಯ್ ಕುಲಕರ್ಣಿ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ರಾತ್ರಿ ಕುಡಿದು ಸ್ವಾಮೀಜಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ, ಫೋನ್ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಲ್ಲದ್ ನೀಡಿರತಕ್ಕಂಥ ಹೇಳಿಕೆ ಬೆನ್ನಲ್ಲೇ ಸರ್ಕಾರ, ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕೃತವಾಗಿ ಜಯಮೃತ್ಯುಂಜಯ ಸ್ವಾಮೀಜಿಗೆ ಭದ್ರತೆಯನ್ನು ಹೆಚ್ಚಳ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ಭದ್ರತೆಯನ್ನು ಕೂಡ ಜಯಮೃತ್ಯುಂಜಯ ಸ್ವಾಮೀಜಿಗೆ ನೀಡಿದ್ದಾರೆ. ಈ ಮೂಲಕ ಏನೋ ಒಂದ್ ಕಡೆ ಸರ್ಕಾರ ಕೊಟ್ಟಿರುವಂತಹ ಮೀಸಲಾತಿ ಸಂಬಂಧಪಟ್ಟ ಹಾಗೆ ಬಿಜೆಪಿ ಬೆಂಬಲಿತ ಮತ್ತು ಕಾಂಗ್ರೆಸ್ ಬೆಂಬಲಿತ ನಾಯಕರ ಮಧ್ಯೆ ಒಂದ್ ರೀತಿ ವಾಕ್ಸಮರ ತಾರಕಗೇರಿದೆ. ಒಂದ್ ಕಡೆ ಜಯಮೃತ್ಯುಂಜಯ ಸ್ವಾಮೀಜಿಗೆ ಕುಡಿದು ಫೋನ್ ಮಾಡಿ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂತ ಆರೋಪ ಮಾಡಿರುವಂತ ಅರವಿಂದ್ ಬೆಲ್ಲದ್ ಅವರ ಹೇಳಿಕೆ ನಿಜವಾಗ್ಲೂ ಕೂಡ ಇಡೀ ಸಮುದಾಯದಲ್ಲಿ ಒಂದ್ ರೀತಿ ಸಂಚಲನ ಕಾರಣವಾಗಿದೆ. ನಿಜವಾಗ್ಲೂ ಕೂಡ ವಿಜಯ ಕಾಶ್ಯಪ್ನರ್ ಮತ್ತು ವಿನಯ್ ಕುಲಕರ್ಣಿ ಅವರು ರಾತ್ರಿ ಕುಡಿದು ಜಯಮೃತ್ಯುಂಜಯ ಸ್ವಾಮೀಜಿಗೆ ಫೋನ್ ಮಾಡಿ ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡಿದ್ರ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇದೆ. ಈ ಸಂಬಂಧಪಟ್ಟಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿಗೆ ಈಗ ಒದಗಿಸಲಾಗಿರುವ ಭದ್ರತೆಯನ್ನ ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಒಂದ್ ಕಡೆ ನಿರ್ಧಾರ ಮಾಡಿರತಕ್ಕಂಥದ್ದು ಮತ್ತು ಭದ್ರತೆಯನ್ನು ಹೆಚ್ಚಳ ಮಾಡಿರುವಂತ ಆದೇಶವು ಕೂಡ ನಿಜವಾಗಲೂ ಕೂಡ ಎಲ್ಲೋ ಒಂದ್ ಕಡೆ ಏನೋ ಒಂದ್ ರೀತಿ ನಡೆದಿದೆ ಅನ್ನೋದನ್ನ ಪುಷ್ಟೀಕರಿಸುವಂತ ಮಾಡಿದೆ. ಒಟ್ಟಲ್ಲಿ 2A ಮೀಸಲಾತಿಗೆ ಹೋರಾಟ ಮಾಡಿದಂತ ಸಮುದಾಯಗಳ ಮಧ್ಯೆ, ಸಮುದಾಯಗಳಲ್ಲಿ ಇರತಕ್ಕಂಥ ನಾಯಕರ ಮಧ್ಯೆ ಗದ್ದತಿ ಆರೋಪ ಪ್ರತ್ಯಾರೋಪ ಮುಂದುವರೆದಿರತಕ್ಕಂಥ 10 ಕುತೂಹಲಗಳಿಗೆ ಕಾರಣವಾಗಿದೆ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.